ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಿನ್ನೆ ಎಲ್ಲರೂ ಲೈವ್ ಜಾಯ್ನ್ ಆದಾಗ ಆವಾಗ ಹೇಳಿದ್ದೆ ನಾನು ಸಂಕಲ್ಪ ಮಂತ್ರ ಹಾಕ್ತೀನಿ ಅಂಥೇಳಿ. ಆಮೇಲೆ ಸಂಕಲ್ಪ ಹೆಂಗೆ ಮಾಡಬೇಕು, ಯಾವುದೋ ಪೂಜೆ ಹಿಡಿಬೇಕಾದರೂ ಸಂಕಲ್ಪ ಅಂತ ಮಾಡ್ತೀವಿ, ಆವಾಗ ಸ್ವಲ್ಪ ಚೇಂಜಸ್ ಇರ್ತದೆ ಅಂಥೇಳಿ. ಅದಕ್ಕೆ ಸಂಕಲ್ಪದ್ದು ಹೆಂಗೆ ಮಾಡೋದು ಅಂಥೇಳಿ ನಮ್ಮ ಮನೆಯವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ರೀ. ಮತ್ತು ಇದ್ರ ಮಂತ್ರನೂ ನಾ ಹಾಕಿರ್ತೀನಿ. ಮತ್ತು ಈ ಮಂತ್ರದೊಳಗೆ ಹೇಳ್ತಾರೆ ಹೆಂಗೆ ಏನೇನು ಚೇಂಜಸ್ ಮಾಡಬೇಕು, ನೀವು ಯಾವ ದೇವ್ರದ್ದು ಮಾಡ್ತಿರ್ತೀರಿ, ಆ ದೇವ್ರ ಹೆಸರು, ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ರಾಶಿ, ಗೋತ್ರ ಇವು ಹೆಸರು ತೊಗೊಂಡು ಮಾಡೋದಿರ್ತದೆ. ಮತ್ತು ಯಾವ ದೇವ್ರ ಹೆಸರಲ್ಲಿ ಮಾಡ್ತಿರ್ತೀರಿ, ಎಷ್ಟು ದಿವಸ ಮಾಡ್ತೀರಿ ಅದನ್ನು ಸ್ಪಷ್ಟಪಡಿಸುವುದು, ಅಷ್ಟೇ ಚೇಂಜಸ್ ಇರ್ತದ್ರಿ. ನಿಮಗೆ ಆಲ್ರೆಡಿ ಗೊತ್ತಿತ್ತಂದ್ರೆ ನಿಮ್ಮ ಪ್ರಕಾರ ಮಾಡಿರಿ. ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಇದರೊಳಗೆ ಹಾಕಿದೆ, ನೀವು ಯಾವುದು ಫಾಲೋ ಮಾಡ್ಬೋದು. ಮನೆಯಲ್ಲಿ ಒಂದು ಯಾವುದೇ ದೇವತಾ ಕಾರ್ಯ ಪೂಜೆ ಮಾಡಿದ್ರೆ ಸಂಕಲ್ಪ ಅಂತ ಹೇಳಿ ಮಾಡಬೇಕಾಗ್ತದೆ. ಅದು ಯಾವ ರೀತಿ ಇರ್ತದೆ ಅಂತಂದ್ರೆ, ಫಸ್ಟಿಗೆ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದ ಹನುಮ, ವಿಷ್ಣುವೇ ನಮ, ಮಧುಸೂದನ, ತ್ರಿಕೃ ನಮ, ವಾಮನ, ಶ್ರೀಧರಾನ್ಮ, ಋಷಿಕೇಶಾನ್ಮ, ಪದ್ಮನ, ದಾಮೋದರಾನ್ಮ, ಸಂಕಷ್ಟನ, ವಾಸುದೇವ, ಅನಿರುದ್ಧನ, ಪುರುಷೋತ್ಮನ್ಮ, ಅಧೋಕ್ಷಜಾನ್ಮ, ನಾರಸಿಂಹ, ಅಚ್ಯುತನ, ಜನಾರ್ದನ, ಉಪೇಂದ್ರಾನ್ಮ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಈ ಎಲ್ಲ ಕೇಶವನಾಮಗಳನ್ನು ಹೇಳಬೇಕು. ಆನಂತರ ದೇಶಕಾಲಾದಿ ಉಚ್ಚಾರವನ್ನು ಮಾಡಬೇಕು. ಏನಂದರೆ ಓಂ ಶ್ರೀಮನ್ ಮಹಾಗಣಾಧಿಪತಿ ನಮ, ಇಷ್ಟ ದೇವತಾಭ್ಯೋ ನಮ, ಕುಲದೇವತಾಭ್ಯೋ ನಮ, ಗ್ರಾಮ ದೇವತಾಭ್ಯೋ ನಮ, ಸ್ಥಾನ ದೇವತಾಭ್ಯೋ ನಮ, ವಾಸ್ತುದೇವತಾಭ್ಯೋ ನಮ, ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಸಚಿವ ಪುರಂದರಾಭ್ಯ ನಮ, ಉಮಾ ಮಹೇಶ್ವರಾಭ್ಯ ನಮ, ಮಾತಾ ಪಿತ್ರಾಭ್ಯ ನಮ, ಲಕ್ಷ್ಮೀನಾರಾಯಣಾಭ್ಯ ನಮ, ಸರ್ವೇಭ್ಯ ದೇವೇಭ್ಯ ನಮೋ ನಮಃ, ಸರ್ವೇಭ್ಯ ಬ್ರಾಹ್ಮಣೇಭ್ಯ ನಮೋ ನಮಃ. ಆನಂತರ ಗಣಪತಿ ಪೂಜೆಯನ್ನು ಮಾಡಬೇಕು. ಗಣಪತಿಗೆ ಅರಿಶಿನ, ಕುಂಕುಮ, ಕೆಂಪು ಹೂವು ಎಲ್ಲವನ್ನು ಏರಿಸಿ ಅಕ್ಕಿ ಕಾಳನ್ನು ಹಾಕಿ ಗಣಪತಿ ಪೂಜೆಯನ್ನು ಮಾಡಬೇಕು. ನಂತರ ಆಮೇಲೆ ಸಂಕಲ್ಪ. ಸಂಕಲ್ಪ ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಾಹ್ಮಣ ದ್ವಿತೀಯ ಪ್ರಾರ್ಥಿ ವಿಷ್ಣುಪದೆ ಶ್ರೀ ಶ್ವೇತ ವರಾಹಕಲ್ಪಿ ವೈವಸತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೆ ಭರತಖಂಡೆ ಜಂಬೂದ್ವೀಪ ದಂಡಕಾರಣ್ಯೆ ದೇಶೇ ಗೋದಾವರಿ ದಕ್ಷಿಣ ತೀರೆ ಶ್ರೀ ಶಾಲಿವಾನಸಿಕೆ 1945 ಶೋಭನ ಸಂವತ್ಸರೆ ಆಷಾಢ ಮಾಸೆ ಶುಭತಿಥೌ ಶುಭವಾಸರೆ ಸೋಮವಾಸರೆ ಶುಭ ನಕ್ಷತ್ರೇ ಶುಭಯೋಗೇ ಶುಭಕರ್ಣೆ ಏವಂ ಗುಣ ವಿಶೇಷ ವಿಶಿಷ್ಟಾಯ ಶುಭ ಪುಣಿತಿಥೌ ಮಮ ಆತ್ಮನ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತಾರ್ಥಂ ಅಸ್ಮಾಕಂ ಸರ್ವೇಷಾನ ನಮ್ಮ ಹೆಸರು, ಗೋತ್ರ, ರಾಶಿ, ನಕ್ಷತ್ರ ಇವೆಲ್ಲನೂ ಉಚ್ಚಾರ ಮಾಡಿ ನೀವು ಯಾವ ದೇವರ ಪೂಜೆಯನ್ನು ಮಾಡ್ತಿದ್ದೀವಲ್ಲ ಆ ದೇವರ ನಾಮವನ್ನು ಮನದಲ್ಲಿ ಸ್ಮರಿಸಿ, ಕುಲದೇವತಾವನ್ನು ಮನದಲ್ಲಿ ಸ್ಮರಿಸಿ ನಾವೊಂದು ದೇವತಾ ಕಾರ್ಯವನ್ನು ಮಾಡಬೇಕಾಗುತ್ತೆ. ಕೈಯಲ್ಲಿ ಅಕ್ಕಿ ಕಾಳು ಹಿಡ್ಕೊಂಡು ಶ್ರೀ ವಿಘ್ನೇಶ್ವರ ದೇವತಾಭ್ಯನ್ವ ಪ್ರೀತ್ಯರ್ಥಂ ಯಥಾ ಜ್ಞಾನೇನ ಯಥಾ ಮಿಲಿತೋಪಚಾರ ದ್ರವ್ಯ ಜ್ಞಾನವಾಹನಾದಿ ಷೋಡೋಪಚಾರ ಪೂಜನ ಮಹಂತ ಕರಿಷೆಯಂತು ಹೇಳಿ ಕೈಯಲ್ಲಿ ಅಕ್ಕಿ ಕಾಳು ತೆಗೆದುಕೊಂಡು ನೀರವನ್ನು ಹಾಕಿಕೊಂಡು ಅಲ್ಲಿ ಸೈಡಿಗೆ ಇಲ್ಲಿ ಬಿಡಬೇಕು. ಸಂಕಲ್ಪ ಅಂದರೆ ಶ್ರೀ ಎಲ್ಲ ಕೇಶವನಾಮಗಳನ್ನು ಉಚ್ಚಾರ ಮಾಡಿ ಗಣಪತಿ ಪೂಜೆಯನ್ನು ಮಾಡಿ ಕುಲದೇವತಾ ದೇವರ ನಾಮಸ್ಮರಣೆಯನ್ನು ಮಾಡಿ ಕೈಯಲ್ಲಿ ಅಕ್ಕಿ ಕಾಳು ತೆಗೆದುಕೊಂಡು ಸಂಕಲ್ಪ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಮ ಹೆಸರು, ನಕ್ಷತ್ರ, ರಾಶಿ ಎಲ್ಲವನ್ನು ಉಚ್ಚಾರ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನೀವು ಎಷ್ಟು ದಿವಸ ಒಂದು ಸೇವೆಯನ್ನು ಮಾಡ್ತಾ ಇದ್ರಿ ಅಂತ ಅದನ್ನು ದೇವರಿಗೆ ಹೇಳಿ ನಿಮ್ಮ ಬೇಡಿಕೆಯನ್ನು ಲಘುನೆ ಈಡೇರಿಸಿಕೊಡಲಿ ಅಂತಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ನೋಡಿದ್ರಲ್ಲ ಸಂಕಲ್ಪ ಹೆಂಗೆ ಮಾಡೋದು ಅಂಥೇಳಿ, ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ರೀ. ಎವ್ರಿ ಟೈಮ್ ನೀವು ಯಾವಾಗ ಪೂಜೆ ಹಿಡಿತಿರ್ತೀರಿ ಆವಾಗ ಏನೇನು ಚೇಂಜಸ್ ಮಾಡಬೇಕಂತೂ ನಿಮ್ಗೆ ಹೇಳೋದೆ ಈ ವಿಡಿಯೋದೊಳಗೆ. ಅದನ್ನು ಫಾಲೋ ಮಾಡಿ ಈ ಮಂತ್ರ ಒಂದು ಕಡೆ ಬರೆದು ಇಟ್ಕೊಂಡು ಬಿಡ್ರಿ, ಈಸಿ ಆಗ್ತದೆ. ಧನ್ಯವಾದಗಳು.